ಬೊಲಂತೆ ಅಕ್ಕಿ ಮತ್ತು ದೋಸೆ ಅಕ್ಕಿಯನ್ನು ನೀರಿನಲ್ಲಿ ಹಾಕಿ 4 ಗಂಟೆ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಇದು ಸೌತೆಕಾಯಿ ದೊಡ್ಡದುಂಟು, ಆದರೆ ನಾನು ಇಲ್ಲಿ ಅರ್ಧ ಮಾತ್ರ ತಗೊಳ್ತೇನೆ, ಫುಲ್ಲು ಬೇಡ ಅಂತ. ಅರ್ಧನೇ ಸಾಕು ಅಂತ ಹೇಳಿ ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ ನಾನು, ನೋಡ್ಬೋದು ನೀವು. ಸೋರೆಕಾಯಿ ಸಿಪ್ಪೆಯನ್ನು ತೆಗೆಯುವ, ಅದು ಬೇಡ. ಇದರ ಬೀಜವನ್ನು ತೆಗೆಯುವ, ಎಲ್ಲ ಇದರ ಬೀಜವನ್ನು ತೆಗೆದಿಟ್ಟಾಯಿತು, ಇಲ್ಲಿ ನೋಡ್ಬೋದು ನೀವು. ಮತ್ತೆ ಕೂಡ ಲೈಟ್ ಇದ್ದರೆ ಅದು ಪರವಾಗಿಲ್ಲ. ಈಗ ಎಲ್ಲವನ್ನು ಒಂದೊಂದಾಗಿ ಸಪುರ ಸಪುರ ಮಾಡಿ ಕಟ್ ಮಾಡುವ. ಸೌತೆಕಾಯಲ್ಲಿ ಸುಮಾರು 95% ಅಷ್ಟು ನೀರು ಇರ್ತದೆ. ಸೌತೆಕಾಯಲ್ಲಿ ಫೈಬರ್ ಕೂಡ ಇದೆ ಮತ್ತು ಮಲಬದ್ಧತೆಯನ್ನು ಸುಧಾರಿಸಲು ಕೂಡ ಸಹಾಯ ಮಾಡ್ತದೆ ಇದು, ಹಾಗೂ ಜೀರ್ಣಕ್ರಿಯೆಗೆ ಕೂಡ ತುಂಬ ಒಳ್ಳೆಯದಾಗಿದೆ. ಬೇಸಿಗೆಯ ಸೂಪರ್ ಫುಡ್ಗಳಲ್ಲಿ ಸೌತೆಕಾಯಿ ಕೂಡ ಒಂದು. ಸೌತೆಕಾಯನ್ನು ಸೌತೆಕಾಯಿ ಅಂತ ಕೂಡ ಹೇಳ್ತಾರೆ ಮತ್ತು ಮುಳ್ಳು ಸೌತೆಕಾಯಿ ಅಂತ ಕೂಡ ಹೇಳ್ತಾರೆ. ಇರುವ ಪೋಷಕಾಂಶಗಳು ತುಂಬ ಪ್ರಯೋಜನಕಾರಿ, ಅದಕ್ಕೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸೌತೆಕಾಯನ್ನು ತಿಂತಾರೆ. ಕೆಲವೊಮ್ಮೆ ಬಾಡಿ ಹೀಟಾಗಿ ಬೇಸಿಗೆ ಕಾಲದಲ್ಲಿ ತುಂಬ ಉರಿ ಇರ್ತದಲ್ವ, ಸೊ ಆವಾಗ ಕೂಡ ಇದು ಅದು ನಿವಾರಣೆಯನ್ನು ಮಾಡ್ತದೆ. ಮಧುಮೇಹಕ್ಕೆ ಮತ್ತು ಕ್ಯಾನ್ಸರ್ ರೋಗಕ್ಕೆ ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡಲು, ರಕ್ತದೊತ್ತಡಕ್ಕೆ ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗಲು ಇದೊಂದು ಸೂಪರ್ ಬೂಸ್ಟರ್ ಅಂತಲೇ ಹೇಳ್ಬೋದು. ಜನರು ಸೌತೆಕಾಯನ್ನ ಒಂದು ತರಕಾರಿ ಅಂತ ಅಂದ್ಕೊಳ್ತಾರೆ, ಆದರೆ ಇದು ಒಂದು ಹಣ್ಣು. ಎಲ್ಲವನ್ನೂ ಸಪುರ ಸಪುರ ಮಾಡಿ ಕಟ್ ಮಾಡಿ ಆಯಿತು. ನೋಡಿ, ನಿಮಗೆ ಎಷ್ಟು ಬೆಲ್ಲ ಬೇಕು ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ನೀವು ನಿಮಗೆ ಬೇಕಾದಷ್ಟು ತಗೊಳ್ಬೋದು. ಅದು ಒಬ್ಬೊಬ್ಬರ ಸ್ವೀಟ್ನ ಮೇಲೆ ಡಿಪೆಂಡ್ ಆಗಿರ್ತದೆ, ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ತಗೊಳ್ಳಿ. ಮುಳ್ಳು ಸೌತೆಕಾಯಿ ಮತ್ತು 1 ಕಪ್ ತೆಂಗಿನ ತುರಿ, ಬೆಲ್ಲ ಎಷ್ಟು ಬೇಕು ಅಷ್ಟು ಬೆಲ್ಲ, ನಂತರ ಏಲಕ್ಕಿ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳಿದ್ದೇನೆ, ಅದು ಕೂಡ ನಿಮಗೆ ಎಷ್ಟು ಬೇಕು ಅಷ್ಟು ತಗೊಳ್ಬೋದು. ಅಕ್ಕಿಯನ್ನು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕಾಗುವುದಿಲ್ಲ ಎಲ್ಲವನ್ನು ಹಾಕಿ ಅದರೊಟ್ಟಿಗೆ, ಅದಕ್ಕೋಸ್ಕರ ಅಕ್ಕಿಯನ್ನು ಫಸ್ಟ್ ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ ನೀರು ಹಾಕಿ. ಇವಾಗ ಇಲ್ಲಿ ಮುಳ್ಳು ಸೌತೆಕಾಯನ್ನು ಹಾಕಿದ್ದೇನೆ, ಸ್ವಲ್ಪ ಬೆಲ್ಲವನ್ನು ಹಾಕಿ, ತೆಂಗಿನ ತುರಿಯನ್ನು ಹಾಕಿ, ಏಲಕ್ಕಿ ಹಾಕ್ತಾ ಇದ್ದೇನೆ. ಹೀಗೆ ಸ್ವಲ್ಪ ಸ್ವಲ್ಪ ಮಾಡಿ ಎಲ್ಲವನ್ನು ಕೂಡ ಗ್ರೈಂಡ್ ಮಾಡಿ ಆಯಿತು, ಯಾಕೆಂದರೆ ಮಿಕ್ಸರಲ್ಲಿ ಎಲ್ಲ ಒಟ್ಟಿಗೆ ಹಾಕಿದರೆ ಅದು ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಅರ್ಧ ಅರ್ಧ ಮಾಡಿ ಇಲ್ಲಿ ಗ್ರೈಂಡ್ ಮಾಡ್ತಿದ್ದೆ. ಸೊ ಇಷ್ಟೇ ದಪ್ಪ ಇಟ್ಟರೆ ಸಾಕು. ನೋಡಿ, ನೀವು ನೋಡ್ಬೋದು ಇಷ್ಟು ದಪ್ಪ ಇಡಿ. ಕೆಲವರು ಒಲೆಯಲ್ಲಿ ಮಾಡಿ ಇದರಲ್ಲಿ ತಂದೂರಿನಲ್ಲಿ ಬಾಳೆ ಎಲೆಯನ್ನು ಇಟ್ಟು ಕೂಡ ಮಾಡ್ತಾರೆ. ನಾವು ಗ್ಯಾಸಲ್ಲಿ ಮಾಡಿ ತಂದೂರಿಟ್ಟು ಹೀಗೇ ಒಂದು ಅಡಿಗೆ ಒಂದು ಪ್ಲೇಟ್ ಇಟ್ಟು ಹಾಕ್ತಾ ಇದ್ದೀವಿ. ಹೇಗೆ ಕೂಡ ನೀವು ಹಾಕ್ಬೋದು. ಇದು ಹಾಕಿದ ನಂತರ ನೀವಿಲ್ಲಿ ತುಪ್ಪವನ್ನು ಬೇಕಾದರೆ ಕೂಡ ಹಾಕ್ಬೋದು, ಅದು ಆಪ್ಷನಲ್, ನಾನಿಲ್ಲಿ ಹಾಕ್ತಾ ಇಲ್ಲ. ತುಪ್ಪ ಹಾಕಿದರೆ ಸ್ವಲ್ಪ ಇನ್ನೂ ಕೂಡ ಟೇಸ್ಟ್ ಆಗ್ಬೋದು. ಇವಾಗ ಬಂದ್ ಮಾಡಿಡುವ ಬೇಯಲಿಕ್ಕೆ. ಇವಾಗ ಓಪನ್ ಮಾಡುವ, ಇದು ಬೆಂದಿದೆ. ಸೊ ನೋಡ್ತಾ ಇದ್ದೇನೆ ನಾನು ಇಲ್ಲಿ ಬೆಂದಿದೆ ಇಲ್ವಾ ಅಂತ. ಕರೆಕ್ಟಾಗಿ ಬೆಂದಿದೆ ಮತ್ತು ಜಾಸ್ತಿ ಸ್ವೀಟ್ ಕೂಡ ಇಲ್ಲ, ಸ್ವಲ್ಪ ಮೀಡಿಯಮಲ್ಲಿ ಸ್ವೀಟ್ ಇದೆ. ಸೊ ಈ ರೀತಿ ನೀವು ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಮತ್ತು ಇದು ಮ್ಯಾಂಗ್ಳೂರಿನಲ್ಲಿ ತುಂಬ ಪ್ರಸಿದ್ಧವಾದ ಫೇಮಸ್ ಆದ ತಿಂಡಿ ಇದು. ಬೆಳಗಿನ ತಿಂಡಿ ಹೇಗೂ ರೆಡಿ ಆಯಿತು. ಸೊ ಇವಾಗ ರಾತ್ರಿ ಊಟಕ್ಕೆ ಬೇಕು ಅಂತ ಹೇಳಿ ಮೀನಿಗೆ ಮಸಾಲವನ್ನು ಹಾಕ್ತಾ ಇದ್ದೇನೆ. ಮಸಾಲ ಮಾಮೂಲಿ, ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ವಿನೆಗರ್, ಲಿಂಬೆ ರಸ ಕೂಡ ಸ್ವಲ್ಪ, ನಂತರ ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಚಂದ ಮಾಡಿ ಮಸಾಲ ಮಿಕ್ಸ್ ಮಾಡೋದು ಮೀನಿಗೆ. ಸೊ ಇವತ್ತು ಮಾರ್ಕೆಟಲ್ಲಿ ಸ್ವಲ್ಪ ದೊಡ್ಡ ಬಂಗಡೆ ಇತ್ತು, ಬಂಗಡೆ ಮತ್ತು 3 ಬೂತಾಯಿ ಇದೆ, ಇದರಲ್ಲಿ 2 ಬಂಗಡೆ ಇದೆ. ಸ್ವಲ್ಪ ಹೊತ್ತು ತಂದೂರಿನಿಂದ ತೆಗೆದು ತಣ್ಣಗಾಗಲಿಕ್ಕೆ ಬಿಡಿ ಇದನ್ನು. ಮತ್ತು ತಣ್ಣಗಾದ ನಂತರ ಒಂದೊಂದನ್ನು ಕಟ್ ಮಾಡಿ ಸಪ್ರೇಟಾಗಿ ಒಂದು ಪ್ಲೇಟಿಗೆ ನಾನು ಹಾಕ್ತಾ ಇದ್ದೇನೆ. ಈ ಟ್ರೆಡಿಷನಲ್ ತಿಂಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.